ದೆಹಲಿಯ ಲಿಕ್ಕರ್ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಇವತ್ತು ಇಡಿಯ ಅಧಿಕಾರಿಗಳು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಕೇಜ್ರಿವಾಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಡಿ ಪರ ವಕೀಲರು ಕೋರ್ಟ್ಗೆ ಹೇಳಿದ್ದಾರೆ, ದೆಹಲಿ ಮದ್ಯ ನೀತಿ ಹಗರಣದ ಕಿಂಗ್ ಪಿನ್ ಕೇಜ್ರಿವಾಲ್ ಅಂತ ಇಡಿ ವಕೀಲರು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಡೀ ಹಗರಣದ ಕಿಂಗ್ ಪಿನ್ನೇ ಕೇಜ್ರಿವಾಲ್ ಅಂತ ಕೋರ್ಟ್ಗೆ ಮಾಹಿತಿ ಜೊತೆಗೆ ದಾಖಲೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ದೆಹಲಿ ಕೋರ್ಟ್ನಲ್ಲಿ ಇಡಿ ಪರ ವಕೀಲರಿಂದ ಕೇಜ್ರಿವಾಲ್ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಕೇಜ್ರಿವಾಲ್ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಇಡಿ ದೆಹಲಿಯ ಕೋರ್ಟ್ನಲ್ಲಿ ಆರೋಪ ಮಾಡಿದೆ. 10 ದಿನ ಕೇಜ್ರಿವಾಲ್ರನ್ನ ಇಡಿ ಕಸ್ಟಡಿಗೆ ಕೇಳಿದೆ. ವಿಚಾರಣೆಗಾಗಿ ಆರೋಪಿಯನ್ನ 10 ದಿನ ಕಸ್ಟಡಿಗೆ ಕೊಡಿ ಅಂತ ಇಡಿ ಪರ ವಕೀಲರು ಕೇಳಿದ್ದಾರೆ. ವಾದ ಪ್ರತಿವಾದ ಎರಡನ್ನೂ ಆಲಿಸಿರುವಂತಹ ದೆಹಲಿಯ ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಹೊರಡಿಸುತ್ತೆ. ಸುಳ್ಳು ಆರೋಪದಡಿ ನನ್ನ ಅರೆಸ್ಟ್ ಆಗಿದೆ ಅಂತ ಕೇಜ್ರಿವಾಲ್ ಪರ ವಕೀಲರು ವಾದ ಮಾಡಿದ್ರು. ಕೇಜ್ರಿವಾಲ್ರನ್ನ ಸುಳ್ಳು ಆರೋಪಗಳ ಮೇಲೆ ಅರೆಸ್ಟ್ ಮಾಡಲಾಗಿದೆ, ಇದರ ಹಿಂದೆ ರಾಜಕೀಯ ದ್ವೇಷ ಇದೆ ಅಂತ ಕೇಜ್ರಿವಾಲ್ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ದೆಹಲಿ ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಈಗ ಆರ್ಡರ್ ರಿಸರ್ವ್ ಆಗಿದೆ, ಯಾವುದೇ ಕ್ಷಣದಲ್ಲಿ ಕೋರ್ಟ್ನಿಂದ ಆದೇಶ ಬರುತ್ತೆ. ಈ ಇಡೀ ಹಗರಣ ಬಯಲಿಗೆ ತಂದಿದ್ದೆ ಕಾಂಗ್ರೆಸ್. ಕಾಂಗ್ರೆಸ್ ಇಡೀ ಹಗರಣವನ್ನು ಬಯಲಿಗೆ ತಂದಿತ್ತು. 2022 ಜುಲೈನಲ್ಲಿ ಕೇಜ್ರಿವಾಲ್ ವಿರುದ್ಧ ಕಾಂಗ್ರೆಸ್ ದೂರನ್ನು ಕೊಟ್ಟಿತ್ತು. ಈಗ ಅದೇ ಕಾಂಗ್ರೆಸ್ ಕೇಜ್ರಿವಾಲ್ ಬಂಧನವನ್ನು ವಿರೋಧ ಮಾಡ್ತಾ ಇದೆ. ಇವತ್ತು ಇಡಿ ಪರ ವಕೀಲರು ಕೋರ್ಟ್ಗೆ ಕೇಜ್ರಿವಾಲ್ ವಿರುದ್ಧ ದಾಖಲೆಗಳ ಸರಣಿಯನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳಲ್ಲಿ ಹಲವು ಮಹತ್ವದ ವಿಷಯಗಳನ್ನು ಇಡಿ ಹೇಳಿದೆ ಕೋರ್ಟ್ಗೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಈ ವ್ಯಕ್ತಿ ಇಂತಿಂಥ ಆರೋಪಗಳನ್ನು ಎದುರಿಸ್ತಿದ್ದಾನೆ, ಈತನ ವಿಚಾರಣೆಗೆ ಬೇಕು ಅಂತ ತನಿಖಾಧಿಕಾರಿಗಳು ಕೋರ್ಟ್ಗೆ ಮಾಹಿತಿ ನೀಡ್ತಾರೆ. ಆ ರೀತಿಯಾದ ಒಂದಷ್ಟು ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳನ್ನು ಕೋರ್ಟ್ಗೆ ಕೊಟ್ಟಿದೆ ಇಡಿ. ಏನದು ದೆಹಲಿ ಮದ್ಯ ಹಗರಣದ ಕಿಂಗ್ ಪಿನ್ CM ಅರವಿಂದ್ ಕೇಜ್ರಿವಾಲ್ ಅನ್ನುವ ಗಂಭೀರ ಆರೋಪವನ್ನು ಇಡಿ ಪರ ವಕೀಲರು ಕೋರ್ಟ್ನಲ್ಲಿ ಮಾಡಿದ್ದಾರೆ. ಮನೀಷ್ ಸಿಸೋಡಿಯಾ ದೆಹಲಿಯ ಮಾಜಿ CM ಆಗಿದ್ದರು. ಮನೀಷ್ ಸಿಸೋಡಿಯಾ ಜೊತೆ ಸೇರಿ ಕೇಜ್ರಿವಾಲ್ ಈ ಅಕ್ರಮವನ್ನು ನಡೆಸಿದ್ದಾರೆ. ಖಾಸಗಿ ಕಂಪನಿಗಳಿಂದ ಕಿಕ್ ಬ್ಯಾಕಿಗೆ ಅರವಿಂದ್ ಕೇಜ್ರಿವಾಲ್ ಸ್ವತಃ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು ಇಡಿಯ ಮತ್ತೊಂದು ಆರೋಪ. ಉದ್ಯಮಿ ವಿಜಯ್ ನಾಯರ್ ಹೇಳಿದಂತೆ ಕೇಜ್ರಿವಾಲ್ ದೆಹಲಿಯಲ್ಲಿ ಮದ್ಯ ನೀತಿಯನ್ನು ರೂಪಿಸಿದ್ದಾರೆ. ಇದೇ ವಿಜಯ್ ನಾಯರ್ ಮತ್ತು ಮನೀಷ್ ಸಿಸೋಡಿಯಾ ಮತ್ತೊಬ್ಬ AAP ಸಂಸದ ಸಂಜಯ್ ಸಿಂಗ್ ಮೂವರೂ ಸೇರಿ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯಲ್ಲಿ ಕೂತು ಕರಡು ಸಿದ್ಧಪಡಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕಿಕ್ ಬ್ಯಾಕನ್ನು ಹೇಗೆ ಪಡಿಬೇಕು, ಎಷ್ಟು ಪಡಿಬೇಕು ಅನ್ನುವ ನಿಯಮವನ್ನು ಕೇಜ್ರಿವಾಲ್ ಅವರೇ ರೂಪಿಸಿದ್ರು ಅಂತ ಇಡಿ ಇವತ್ತು ಕೋರ್ಟ್ನಲ್ಲಿ ಆರೋಪ ಮಾಡಿದೆ. ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿಕೊಂಡು ದೆಹಲಿಯ CM ಆದಂತಹ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಇಡಿ ಭ್ರಷ್ಟಾಚಾರದ ಆರೋಪ ಮಾಡಿದೆ. ಗೋವಾ ಚುನಾವಣೆಯ ಸಂದರ್ಭದಲ್ಲಿ, ಅಂದರೆ 2022 ಗೋವಾ ಚುನಾವಣೆಗೆ 100 ಕೋಟಿ ರೂಪಾಯಿ ಫಂಡನ್ನು ಈ ಮದ್ಯ ಹಗರಣ ಮದ್ಯ ನೀತಿಯನ್ನು ಮಾಡಿ ಖಾಸಗಿ ಕಂಪನಿಗಳಿಂದ 100 ಕೋಟಿ ಫಂಡ್ ಪಡೆದಿದ್ದಾರೆ ಅಂತ ಇಡಿ ಆರೋಪ ಮಾಡಿದೆ ಇವತ್ತು ಕೋರ್ಟ್ನಲ್ಲಿ. ಕಿಕ್ ಬ್ಯಾಕ್ ಪಡೆದಂತಹ 100 ಕೋಟಿ ರೂಪಾಯಿನಲ್ಲಿ 43 ಕೋಟಿ ರೂಪಾಯಿಗಳನ್ನು ಗೋವಾ ಚುನಾವಣೆಯಲ್ಲಿ ಬಳಸಲಾಗಿದೆ ಅಂತ ಇಡಿ ಕೋರ್ಟ್ಗೆ ದಾಖಲೆಯನ್ನು ಕೊಟ್ಟಿದೆ. ದೆಹಲಿಯಿಂದ ಹವಾಲಾ ಮೂಲಕ ಬೇರೆ ಬೇರೆ ಮಾರ್ಗಗಳ ಮೂಲಕ ಗೋವಾದ AAP ನಾಯಕರಿಗೆ ಹಣ ರವಾನೆ ಮಾಡಲಾಗಿದೆ. ಆ ದಾಖಲೆಯನ್ನು ಕೂಡ ಇಡಿ ಇವತ್ತು ಕೋರ್ಟ್ಗೆ ಕೊಟ್ಟಿದೆ. ಜೊತೆಗೆ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪವನ್ನು ಇಡಿ ಮಾಡಿದೆ. ಯಾವಾಗ ಕೇಜ್ರಿವಾಲ್ ಅವರ ವಿರುದ್ಧ ಇಡಿ ಕೇಸ್ ದಾಖಲಿಸಿಕೊಳ್ತೋ ಆಗ ಕೇಜ್ರಿವಾಲ್ ಇಡಿ ಅಧಿಕಾರಿಗಳ ಫೋನ್ಗಳನ್ನು ಕದ್ದಾಲಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಇವತ್ತು ಇಡಿ ಮಾಡಿದೆ. ಯಾವುದೇ ಕ್ಷಣದಲ್ಲಿ ದೆಹಲಿಯ ಕೋರ್ಟ್ನಿಂದ ಆದೇಶ ಬರುತ್ತೆ. ಅದು ಇಡಿ ವಶಕ್ಕೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತಾ ಅಥವಾ
ಜಾಮೀನನ್ನು ನೀಡಲಾಗುತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಕೋರ್ಟ್ಗೆ ಬಂದಾಗ ಮಾಧ್ಯಮ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಆಗ ಕೇಜ್ರಿವಾಲ್ ಒಂದು ಮಾತು ಹೇಳಿದ್ರು, ನನ್ನ ಜೀವನ ದೇಶಕ್ಕೆ ಸಮರ್ಪಿತ ಆಗಿದೆ, ಒಳಗಿರಲಿ ಹೊರಗಿರಲಿ ದೇಶಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ರೋಸ್ ಅವಿನ್ಯೂ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಅಂದರೆ ಸಿಎಂ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡೋದಿಲ್ಲ ಅನ್ನೋದನ್ನು ಕೇಜ್ರಿವಾಲ್ ಈ ಮೂಲಕ ಸ್ಪಷ್ಟ ಮಾಡಿದ್ರ ಅನ್ನುವ ಸುಳಿವು ಕೊಟ್ರ ಅನ್ನುವ ಅನುಮಾನ ಬರುತ್ತೆ. ಯಾಕಂದರೆ ಈ ಹಿಂದೆ ಅರವಿಂದ್ ಕೇಜ್ರಿವಾಲನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವ ಚರ್ಚೆಗಳಾದಾಗ AAP ಅರೆಸ್ಟ್ ಆದರೂ ಕೂಡ ಕೇಜ್ರಿವಾಲ್ ರಿಸೈನ್ ಮಾಡಲ್ಲ ಅನ್ನುವ ಚರ್ಚೆಯನ್ನು ಮುಂದಿಟ್ಟಿತ್ತು, ಅನ್ನುವ ವಾದವನ್ನು ಮುಂದಿಟ್ಟಿತ್ತು AAP. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರೂ ಕೂಡ ಅಥವಾ ಜೈಲಿಗೆ ಹೋದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ ಅಂತ AAP ಹೇಳ್ತಿದೆ. AAPಯ ಮೂಲಗಳು, ನಿಯಮಗಳ ಪ್ರಕಾರ, ಕಾನೂನಿನ ಪ್ರಕಾರ ಒಬ್ಬ CM ಅರೆಸ್ಟ್ ಆದರೆ, ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಅರೆಸ್ಟ್ ಆದರೆ ರಾಜೀನಾಮೆ ಕೊಡಲೇಬೇಕಿಲ್ಲ. ಆದರೆ ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟಂತಹ ಉದಾಹರಣೆಗಳು ಹಲವಿವೆ. ಯಾವ ವ್ಯಕ್ತಿ ಒಂದು ಹಗರಣದಲ್ಲಿ, ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಥವಾ ಕ್ರಿಮಿನಲ್ ಕೇಸ್ನಲ್ಲಿ ಕನ್ವಿಕ್ಷನ್ ಆದರೆ, ಅಂದರೆ ಶಿಕ್ಷೆಗೆ ಗುರಿಯಾದರೆ ಆಗ ರಾಜೀನಾಮೆ ಕೊಡ್ತಾರೆ, ಕೊಡಬೇಕು ನಿಯಮದ ಪ್ರಕಾರ. ಆದರೆ ಅರೆಸ್ಟ್ ಆದಾಗ ಆ ನಿಯಮ ಇಲ್ಲ. ಹಾಗಾಗಿ ಕೇಜ್ರಿವಾಲ್ ಜೈಲಿನಲ್ಲಿದ್ದುಕೊಂಡೆ ಈ ತನಿಖೆಯನ್ನು ಎದುರಿಸ್ತಾರೆ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದರೂ ಕೂಡ ಯಾವುದೇ ಖಾತೆಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇಲ್ಲ. ಹಾಗಾಗಿ ಜೈಲಿನಲ್ಲಿದ್ದುಕೊಂಡೇ ಆಡಳಿತವನ್ನು ಮಾಡಬಹುದು. ಇನ್ನು ಈ ಇಡೀ ಪ್ರಕರಣವನ್ನು ಹೊರತಂದಿದ್ದ್ಯಾರು? ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ವಿರೋಧಿಸ್ತಾ ಇದೆ. ಮೋದಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಅರವಿಂದ್ ಕೇಜ್ರಿವಾಲನ್ನು ಅರೆಸ್ಟ್ ಮಾಡಿದೆ ಅಂತ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಇಡೀ ಹಗರಣವನ್ನು ಹೊರತಂದಿದ್ದೇ ದೆಹಲಿ ಕಾಂಗ್ರೆಸ್ ಘಟಕ. 2021 ನವೆಂಬರ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಮದ್ಯ ನೀತಿಯನ್ನು ಜಾರಿಗೆ ತಂದರು. 2022 ಜುಲೈನಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಆರೋಪ ಮಾಡ್ತು ದೆಹಲಿಯ ಕಾಂಗ್ರೆಸ್. ಅಜಯ್ ಮಾಕೆನ್, ದೆಹಲಿಯ ಹಿರಿಯ ಕಾಂಗ್ರೆಸ್ ನಾಯಕ, ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಜೊತೆಗೆ 2022 ಜೂನ್ನಲ್ಲಿ ಕೇಜ್ರಿವಾಲ್ ಅವರ ವಿರುದ್ಧ ದೆಹಲಿ ಪೊಲೀಸ್ ಆಯುಕ್ತರಿಗೆ ದೂರನ್ನು, ಲಿಖಿತ ದೂರನ್ನು ಕೊಡ್ತು, ಆ ಸಂದರ್ಭದಲ್ಲಿ ದೂರನ್ನು ಟ್ವೀಟ್ ಕೂಡ ಮಾಡಿದರು. ಜೊತೆಗೆ ಅಜಯ್ ಮಾಕೆನ್ ಮಾತಾಡಿದರು, ಕೇಜ್ರಿವಾಲ್ 100 ಕೋಟಿಯ ಕಿಕ್ಬ್ಯಾಕ್ ಪಡೆದಿದ್ದಾರೆ ಅಂತ ಅಜಯ್ ಮಾಕೆನ್ ನೇರವಾದಂತಹ ಆರೋಪ ಮಾಡಿದರು. ಆದರೆ ಇವತ್ತು ಕಾಂಗ್ರೆಸ್ ಇದು ಕೇಜ್ರಿವಾಲ್ ಅವರನ್ನು ಟಾರ್ಗೆಟ್ ಮಾಡಿ ಚುನಾವಣಾ ಕಾರಣಕ್ಕಾಗಿ, ಚುನಾವಣೆಯಲ್ಲಿ ಲಾಭ ಪಡೆಯೋದಕ್ಕೆ ಕೇಜ್ರಿವಾಲನ್ನು ಮತ್ತು ವಿಪಕ್ಷಗಳನ್ನು ಮೋದಿ ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಆದರೆ ಇಡೀ ಹಗರಣವನ್ನು ಬಯಲಿಗೆ ತಂದಿದ್ದೇ ಕಾಂಗ್ರೆಸ್. ರಾಹುಲ್ ಗಾಂಧಿ ಇವತ್ತು ಆರೋಪ ಮಾಡ್ತಿದ್ದಾರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ. ಇದೇ ರಾಹುಲ್ ಗಾಂಧಿ ತೆಲಂಗಾಣಕ್ಕೆ ಬಂದಾಗ KCR ಮಗಳು ಕವಿತಾ ಅವರ ವಿರುದ್ಧವೂ ದೆಹಲಿ ಲಿಕ್ಕರ್ ಹಗರಣದ ಆರೋಪವನ್ನು ಮಾಡಿದರು. ಕೇಜ್ರಿವಾಲ್ ಜೈಲಿಗೆ ಹೋಗಬೇಕು ಅನ್ನುವಂತಹ ಭಾಷಣಗಳನ್ನು ಮಾಡಿದರು. ಅಂದರೆ ಯಾರು ಹಗರಣ ಮಾಡಿದ್ದಾರೆ ಅವರು ಅಧಿಕಾರದಲ್ಲಿರಬಾರ್ದು ಅಂತ ಭಾಷಣಗಳನ್ನು ಮಾಡಿದರು. ಈಗ ಅವರೇ ಕೇಜ್ರಿವಾಲ್ ಪರ ಬೆಂಬಲಕ್ಕೆ ನಿಂತಿದ್ದಾರೆ. ಇದರಲ್ಲಿ ರಾಜಕೀಯ ದ್ವೇಷ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮೋದಿ ಸರ್ಕಾರ ಬಂದ ನಂತರ 90% ED ದಾಳಿ, IT ದಾಳಿಗಳಲ್ಲಿ ವಿರೋಧ ಪಕ್ಷಗಳೇ ಇವೆ. ಹಾಗಾಗಿ ಇದು ಕೂಡ ರಾಜಕೀಯ ದ್ವೇಷ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇದುವರೆಗೆ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ? ಮನೀಷ್ ಸಿಸೋಡಿಯಾ, ದೆಹಲಿಯ ಮಾಜಿ CM, ಮತ್ತೊಬ್ಬ ಸಂಜಯ್ ಸಿಂಗ್, AAP ನಾಯಕ ಮತ್ತು ರಾಜ್ಯಸಭಾ MP, ಮತ್ತೊಬ್ಬರು KKVITA, ಮಾಜಿ CM KCR ಮಗಳು. ಇವರು 100 ಕೋಟಿ ಹಣವನ್ನು ಕೇಜ್ರಿವಾಲ್ ಮತ್ತು ಕೇಜ್ರಿವಾಲ್ ತಂಡಕ್ಕೆ ಕೊಟ್ಟಿದ್ದಾರೆ ಅನ್ನುವುದು ಆರೋಪ. ಆ ಕಾರಣಕ್ಕಾಗಿ ಕವಿತಾ 15ನೇ ತಾರೀಕು ಅರೆಸ್ಟ್ ಆದರು. ಹಾಗಿದ್ದರೆ ಏನಿದು ಹಗರಣ? ಇದೇ News 360 ಹಿಂದೆ ಇಡೀ ಹಗರಣವನ್ನು ವಿವರಿಸಿದ್ದೆ. ಶಾರ್ಟಾಗಿ ಹೇಳ್ತೀನಿ. 2021 ನವೆಂಬರ್ನಲ್ಲಿ
ಕೇಜ್ರಿವಾಲ್ ಸರ್ಕಾರ ಹೊಸ ಮದ್ಯ ನೀತಿಯನ್ನು ತಂತು ಇಡೀ ದೆಹಲಿಯ ಮದ್ಯ ಮಾರಾಟದ ಲೈಸೆನ್ಸ್ಗಳನ್ನು ಖಾಸಗಿ ಕಂಪನಿಗಳಿಗೆ ನೀಡಲಾಯಿತು. 2021 ನವೆಂಬರ್ನಲ್ಲಿ ಜಾರಿಗೆ ತಂದಂತಹ ಹೊಸ ಮದ್ಯ ನೀತಿ, ಸರ್ಕಾರದ 475 ಅಂಗಡಿಗಳನ್ನು ಮುಚ್ಚಲಾಯಿತು, ಹೊಸದಾಗಿ 849 ಅಂಗಡಿಗಳಿಗೆ ಖಾಸಗಿ ಲೈಸೆನ್ಸ್ ಕೊಡಲಾಯಿತು. ಇಡೀ ದೆಹಲಿಯನ್ನು 32 ಅಬಕಾರಿ ವಲಯಗಳನ್ನಾಗಿ ವಿಭಾಗಿಸಲಾಯಿತು. ಇಂಡಿವಿಜುವಲ್ ಆಗಿ ಯಾವುದೇ ಅಂಗಡಿಗಳಿಗೆ ಲೈಸೆನ್ಸನ್ನು ಕೊಡಲಿಲ್ಲ, ವಲಯವಾರು ಲೈಸೆನ್ಸ್ಗಳನ್ನು ಕಂಪನಿಗಳಿಗೆ ಕೊಡಲಾಯಿತು. ಹೊಸ ನೀತಿಯಿಂದ 10,000 ಕೋಟಿ ಆದಾಯ ದೆಹಲಿಗೆ ಬರುತ್ತೆ ಅಂತ ಸರ್ಕಾರ ಹೇಳಿತ್ತು. ಮದ್ಯದ ಬಾಟಲ್ಗಳ ಮೇಲೆ ಇದ್ದಂತಹ ಟ್ಯಾಕ್ಸ್ಗಳಲ್ಲಿ ದೊಡ್ಡ ಮಟ್ಟದ ಇಳಿಕೆಯಾಯಿತು. ಅಬಕಾರಿ ಟ್ಯಾಕ್ಸ್ ಮತ್ತು ವ್ಯಾಟ್ ಎರಡನ್ನೂ ಇಳಿಸಲಾಯಿತು. ಆದರೆ ಲಾಭ ಬರುತ್ತೆ ಅಂತ ಹೇಳಿತ್ತಲ್ಲ ದೆಹಲಿ ಸರ್ಕಾರ. ಹೊಸ ಮದ್ಯ ನೀತಿ ಬಂದ ಮೇಲೆ ಸರ್ಕಾರಕ್ಕೆ ಆದಾಯದಲ್ಲಿ ದೊಡ್ಡ ನಷ್ಟ ಆಯಿತು. ಅಂದಾಜು 2,800 ಕೋಟಿ ನಷ್ಟ ಅನ್ನುವ ಆರೋಪ ಇದೆ. ಮದ್ಯ ಮಾರಾಟ ಹೆಚ್ಚಾಯಿತು. 135 ಲಕ್ಷ ಲೀಟರ್ ಒಂದು ತಿಂಗಳಿಗೆ ಮಾರಾಟ ಆಗ್ತಿದ್ದಂತಹ ಜಾಗದಲ್ಲಿ 245 ಲಕ್ಷ ಲೀಟರ್ ಮಾರಾಟ ಹೆಚ್ಚಾಯಿತು. ಆದರೆ ಸರ್ಕಾರಕ್ಕೆ ಲಾಭ ಆಗಲಿಲ್ಲ, ಲಾಭ ಆಗಿದ್ದು ಖಾಸಗಿಯವರಿಗೆ. ಹೀಗೆ ಖಾಸಗಿಯವರಿಗೆ ಲಾಭ ಮಾಡಿಕೊಟ್ಟು ಅವರ ಮೂಲಕ ಅವರಿಂದ ಕಿಕ್ಬ್ಯಾಕನ್ನು ಕೇಜ್ರಿವಾಲ್ ಪಡೆದಿದ್ದಾರೆ ಅನ್ನೋದು ಇಡೀ ಕೇಸ್ನ ತಿರುಳು. 2022 ಆಗಸ್ಟ್ನಲ್ಲಿ ಉಪರಾಜ್ಯಪಾಲರು ಅಂದರೆ ಲೆಫ್ಟಿನೆಂಟ್ ಜನರಲ್, ಲೆಫ್ಟಿನೆಂಟ್ ಗವರ್ನರ್ CBI ತನಿಖೆಗೆ ಆದೇಶವನ್ನು ಮಾಡಿದ್ರು. ಒಂದು, ಇಡೀ ತನಿಖೆ ನಡೀತಾ ಇದೆ, ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ, CBI ಕೂಡ ಭ್ರಷ್ಟಾಚಾರದ ಆರೋಪದಲ್ಲಿ ತನಿಖೆ ಮಾಡ್ತಾ ಇದೆ ಅಂತ. ಕೇಜ್ರಿವಾಲ್ ವಿರುದ್ಧ ಇರುವ ಆರೋಪ, ಖಾಸಗಿಯವರಿಗೆ ಲಾಭಕ್ಕಾಗಿ ಹೊಸ ಮದ್ಯ ನೀತಿಯನ್ನು ಜಾರಿಗೆ ತಂದರು. ಕೇಜ್ರಿವಾಲ್ ಅವರ ಮನೆಯಲ್ಲೇ ಮದ್ಯ ನೀತಿಯ ಕರಡು ಸಿದ್ಧ ಆಯಿತು. ಕಿಕ್ಬ್ಯಾಕ್ ಪಡೆದು ಖಾಸಗಿ ಕಂಪನಿಗಳಿಗೆ ಮದ್ಯ ಮಾರಾಟದ ಲೈಸೆನ್ಸ್ಗಳನ್ನು ಕೇಜ್ರಿವಾಲ್ ಸರ್ಕಾರ ಮಾರಾಟ ಮಾಡಿತು. ಪಕ್ಷದ ಫಂಡ್ ಸಂಗ್ರಹಕ್ಕೆ ಹೊಸ ಮದ್ಯ ನೀತಿಯನ್ನು ಜಾರಿ ಮಾಡಲಾಯಿತು ಅನ್ನೋದು ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಇರುವಂತಹ ಆರೋಪ. KCR ಮಗಳು ಕವಿತಾ ಮತ್ತು ಇತರೆ ಉದ್ಯಮಿಗಳೆಲ್ಲರೂ ಸೇರಿ ದೆಹಲಿಯಲ್ಲಿ 9 ವಲಯಗಳ ಮದ್ಯ ಮಾರಾಟದ ಲೈಸೆನ್ಸ್ ಪಡೆದಿದ್ದರು. ಆ 9 ವಲಯದ ಲೈಸೆನ್ಸ್ಗಾಗಿ 100 ಕೋಟಿ ರೂಪಾಯಿ ಕಿಕ್ಬ್ಯಾಕನ್ನು ಕವಿತಾ ಮೂಲಕ ಕೇಜ್ರಿವಾಲ್ ಮತ್ತು AAPಯ ತಂಡಕ್ಕೆ ಕೊಡಲಾಗಿತ್ತು. ಈ ಹಣವನ್ನು ಗೋವಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಅನ್ನುವುದು ಆರೋಪ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಹೇಗೆ ಟ್ಯಾಕ್ಸ್ ಕಡಿಮೆ ಮಾಡಿ ಖಾಸಗಿಯವರಿಗೆ ಹೇಗೆ ಅನುಕೂಲ ಮಾಡಲಾಯಿತು ಅನ್ನೋದು ED ತನ್ನ ಚಾರ್ಜ್ಶೀಟ್ನಲ್ಲಿ ಹೇಳಿದೆ. ಉದಾಹರಣೆಗೆ 750 ml ಮದ್ಯದ ಬಾಟೆಲ್ ಎಷ್ಟಾಗುತ್ತೆ ಅಂತ. ಹಳೆ ನೀತಿ ಮತ್ತು ಹೊಸ ನೀತಿ, ಹಳೆ ನೀತಿ ಮತ್ತು ಕೇಜ್ರಿವಾಲ್ ಸರ್ಕಾರ ಜಾರಿಗೆ ತಂದ ನೀತಿ ಎರಡೂ ನಿಮ್ಮ ಮುಂದಿದೆ. ಒಂದು 750 ಬಾಟೆಲ್ ಮದ್ಯದ ದರ, ಮೂಲ ದರ 166 ರೂಪಾಯಿ ಇದ್ದರೆ ಹಳೆ ನೀತಿಯಲ್ಲಿ, ಹೊಸ ನೀತಿಯಲ್ಲಿ ಆ ದರ 188 ರೂಪಾಯಿ ಆಯಿತು. ಅಬಕಾರಿ ಸುಂಕ, ಸರ್ಕಾರದ ಆದಾಯ 223 ರೂಪಾಯಿ ಇತ್ತು ಹಳೆ ನೀತಿಯಲ್ಲಿ, ಕೇಜ್ರಿವಾಲ್ ಸರ್ಕಾರ ತಂದ ಈ ಹೊಸ ನೀತಿಯಲ್ಲಿ ಅಬಕಾರಿ ಸುಂಕವನ್ನು 0 ಮಟ್ಟಕ್ಕೆ ಇಳಿಸಲಾಯಿತು. ಕೇವಲ 1 ರೂಪಾಯಿ 90 ಪೈಸಾ 223 ರೂಪಾಯಿ ಅಬಕಾರಿ ಸುಂಕವನ್ನು ಇಳಿಸಿ ಖಾಸಗಿಯವರಿಗೆ ಲಾಭ ಮಾಡಲು ಕೊಟ್ಟು 1 ರೂಪಾಯಿ 88 ಪೈಸಾ ಅಷ್ಟೇ ಸರ್ಕಾರಕ್ಕೆ ಅಬಕಾರಿ ಸುಂಕ ಬರುವಂತೆ ನೀತಿಯನ್ನು ಬದಲಾವಣೆ ಮಾಡಲಾಯಿತು. ಇನ್ನು ವ್ಯಾಟ್, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, 106 ರೂಪಾಯಿ ಇತ್ತು ಮೊದಲು, ಹೊಸ ತೆರಿಗೆ ನೀತಿಯಲ್ಲಿ 6 ರೂಪಾಯಿ 44 ಪೈಸಕ್ಕೆ ಇಳಿಸಲಾಯಿತು. ಅಂದರೆ 100 ರೂಪಾಯಿ ತೆರಿಗೆ ಇಲ್ಲದಂತೆ ಮಾಡಲಾಯಿತು. ಚಿಲ್ಲರೆ ಕಮಿಷನ್, ಮೊದಲು ಯಾರು ಅಂಗಡಿಗಳನ್ನು ನಡೆಸ್ತಾರೆ, ಯಾರು ಲೈಸೆನ್ಸನ್ನು ಪಡೆದಿರ್ತಾರೆ, ಅವರಿಗೆ ಇದ್ದಂತಹ ಕಮಿಷನ್ 1 ಬಾಟೆಲ್ಗೆ 333 ರೂಪಾಯಿ ಇತ್ತು. ಆದರೆ ಅದು 363 ರೂಪಾಯಿ ಏರಿಕೆಯಾಗುತ್ತೆ. ಸರ್ಕಾರಕ್ಕೆ ಬರಬೇಕಾದಂತಹ ಆದಾಯವನ್ನು ಖಾಸಗಿಯವರಿಗೆ ಕೊಟ್ಟಿದ್ದಾರೆ ಅನ್ನುವ ಅಂಕಿಅಂಶ ಇದು. 223 ರೂಪಾಯಿ ಇದ್ದಂತಹ ಅಬಕಾರಿ ಸುಂಕ ಇಳಿಸಲಾಯಿತು 1 ರೂಪಾಯಿ 90 ಪೈಸಕ್ಕೆ, ವ್ಯಾಟ್ 106 ರೂಪಾಯಿ ಇದ್ದಿದ್ದನ್ನು 6 ರೂಪಾಯಿ 40 ಪೈಸಕ್ಕೆ ಮಾಡಲಾಯಿತು, ಕಮಿಷನ್ 33 ರೂಪಾಯಿ ಮಾರಾಟ ಮಾಡುವ ಅಂಗಡಿಗಳಿಗೆ ಇದ್ದಂತಹ ಕಮಿಷನನ್ನು 363 ರೂಪಾಯಿ ಮಾಡಲಾಯಿತು. ಯಾವಾಗ 363 ರೂಪಾಯಿ ಕಮಿಷನ್ ಮಾರಾಟ ಮಾಡುವವರಿಗೆ ಸಿಕ್ತೋ ಅವರು ಡಿಸ್ಕೌಂಟ್ನಲ್ಲಿ ಮದ್ಯ ಮಾರಾಟ ಶುರು ಮಾಡಿದ್ರು. ಆಗ ಮದ್ಯ ಮಾರಾಟ ಹೆಚ್ಚಾಯಿತು ದೆಹಲಿಯಲ್ಲಿ. ಆದರೆ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲಿಲ್ಲ, ಯಾಕಂದರೆ ಟ್ಯಾಕ್ಸ್ 1.88 ಪೈಸಾ 6 ರೂಪಾಯಿ 44 ಪೈಸಾ
ಹರಾಜಿನಲ್ಲಿ ತಗೊಂಡಿರ್ತಾರಲ್ಲ, ಹರಾಜಿನಲ್ಲಿ ಕೂಗಿದ ದುಡ್ಡಷ್ಟೇ ಸರ್ಕಾರಕ್ಕೆ ಬಂತು, ಇಡೀ ನೀತಿಯಿಂದ ಸರ್ಕಾರಕ್ಕೆ ನಷ್ಟ ಆಯಿತು ಅನ್ನೋದು ಹಗರಣದ ತಿರುಳು. ಇನ್ನೊಂದು ಎಕ್ಸಾಂಪಲ್ ಇದೆ, ಸರ್ಕಾರಕ್ಕೆ ಆದಾಯ ಹೇಗೆ ಖೋತ ಆಯಿತು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಕೇಜ್ರಿವಾಲ್ ಜಾರಿಗೆ ತಂದ ನೀತಿ, ಮದ್ಯ ನೀತಿ 2021 ಸೆಪ್ಟೆಂಬರಿಂದ 2022 ಆಗಸ್ಟ್ ತನಕ ದೆಹಲಿಯಲ್ಲಿ ಜಾರಿಯಲ್ಲಿತ್ತು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಂದಂತಹ ಆದಾಯ 5,887 ಕೋಟಿ. 2022 ಆಗಸ್ಟ್ನಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ AAP ಸರ್ಕಾರ ಜಾರಿಗೆ ತಂದಿದ್ದ ಮದ್ಯ ನೀತಿಯನ್ನು ರದ್ದು ಮಾಡಿದ್ರು, ಇದರಲ್ಲಿ ಭ್ರಷ್ಟಾಚಾರ ಇದೆ ಅಂತ CBIಗೆ ತನಿಖೆಗೆ ಒಪ್ಪಿಸಿದ್ರು. ಅದಾದ ನಂತರ ಹಳೆ ನೀತಿ ಏನಿತ್ತಲ್ಲ ಅದೇ ಜಾರಿಗೆ ಬರುತ್ತೆ. ಆ ಹಳೆ ನೀತಿ ಜಾರಿಗೆ ಬಂದಾಗ ಅಂದರೆ ಸೆಪ್ಟೆಂಬರ್ 2022 ಆಗಸ್ಟ್ 2023 ಸರ್ಕಾರಕ್ಕೆ ಬಂದಂತಹ ಆದಾಯ 7,285 ಕೋಟಿ ರೂಪಾಯಿ. ನೀವು ಕೇಜ್ರಿವಾಲ್ ಅವರ ನೀತಿ, ಕೇಜ್ರಿವಾಲ್ ತಂದ ನೀತಿಗಿಂತಲೂ ಮೊದಲಿದ್ದಂತಹ ನೀತಿಯನ್ನು ನೋಡಿದ್ರೆ ಸರ್ಕಾರಕ್ಕೆ ಹಳೆ ನೀತಿಯಿಂದ ಹೆಚ್ಚು ಆದಾಯ ಬರ್ತಾ ಇತ್ತು. ಕೇಜ್ರಿವಾಲ್ ತಂದ ಅಂತಹ ನೀತಿಯಲ್ಲಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು, ಖಾಸಗಿಯವರಿಗೆ ಲಾಭ ಆಗ್ತಾ ಇತ್ತು. ಈ ಕಾರಣದಿಂದ ಇಡೀ ಹಗರಣ ಖಾಸಗಿಯವರಿಗೆ ಅನುಕೂಲ ಮಾಡಿಕೊಟ್ಟು ಅವರಿಂದ ಕಿಕ್ಬ್ಯಾಕನ್ನು ಕೇಜ್ರಿವಾಲ್ ಪಡೆದಿದ್ದಾರೆ ತಮ್ಮ ಪಕ್ಷವನ್ನು ಕಟ್ಟುವುದಕ್ಕೆ ಅನ್ನೋದು ED ಆರೋಪ. ಅದಕ್ಕೆ ಹಲವು ದಾಖಲೆಗಳನ್ನು ಇವತ್ತು ಕೋರ್ಟ್ ಮುಂದೆ ED ಇಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.